ಬಹಳ ಚೆನ್ನಾಗಿ ಕೃಷಿ ಮಾಡೋದನ್ನ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಮುಂದೆ ಇದೇ ಚೆನ್ನಾಗಿ ಸ್ಟ್ಯಾಂಡ್ ಆಗುತ್ತೆ ಅಂತಕಂತದ್ದು ನಮ್ಮ ಒಂದು ಅನಿಸಿಕೆ ನಮ್ಮ ಮಗನು ಅವನು ಸಾಫ್ಟ್‌ವೇರ್ ಇಂಜಿನಿಯರ್ ಅವನು ಒಂದೊಂದು ಸಾರಿ ಪ್ರೆಜರ್ ಬಿದ್ದಾಗ ಕಂಪನಿದು ಏ ಬ್ಯಾಡ್ ನಡೆಯಪ್ಪ ನಾನು ಮಾಡ್ತೀನಿ ಅಗ್ರಿಕಲ್ಚರ್ ಅಂತಾನೆ ಆದ್ರೆ ಸದ್ಯ ಬೇಡಪ್ಪ ನೀನು ಅದನ್ನೇ ಮಾಡು ಚಂದ್ರೋದಯ ಏಟ ಫಾಲ್ಸ್ ಅಂತ ಅರ್ಪಣಳ್ಳಿಲಿ ಇರೋದು ಇವತ್ತು ಆರ್ ತಗೊಂಡ್ ಬಂದಿದ್ದೀನಿ ಇಲ್ಲಿ ಇದೆ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ಸಂಕಲ್ ವ್ಲಾಗ್ಸ್ ಅಂತ नाक रूप गूटी ना कालाक रूपाय मण्ड नो पाकेट नो लेबर कस्ट और आमेले कोको पीटो सुडोमोनस बैसिलस ट्राइकोडर्मा नीम केको इदिष्टन अवरु हाकिदारे आमेले वर्मी कंपोस्ट अंत बरुत्ते इवरे माड्तारे इल्लि वर्मी कंपोस्ट इल्लि नोडबहुदु नीवु इल्लि माडिदारे वर्मी कंपोस्ट अवरे माड्तारे आमेले नानु स्वल्प नम्म सगणि गोब्बर कोट्टिदीनि अदाद मेले इल्लि एरडु हत्र इदे नम्म ससिगळु इल्लोंदु हत्र इल्लोंदु हत्र इल्लोंदु 10000 इदावे अल्लोंदु 15000 इदावे बट महाराष्ट्रदरंतु तुंबा मोस माडिद्रु एक्चुअली अल्लि ओंदु गिडन होगल्ल अंत हेळिद्रु बट अल्लि नावु जालनद होगि तगोंबंदि ಪ್ಲಾಟ್ ಮಾತ್ರ ಚೆನ್ನಾಗಿದೆ ಗಿಡನ ಚೆನ್ನಾಗಿದಾವೆ ಬಟ್ ಆದ್ರೆ ಅವನು ಮೋಸ ಮಾಡಿದ ಎಷ್ಟು ಒಂದು ಗೂಟಿ ನಮಗೆ ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ 17 ರೂಪಾಯಿ ನಾವು ಅಲ್ಲಿ ಹೋಗಿ ಬಂದು ವಿಸಿಟ್ ಮಾಡಿದ ಖರ್ಚು ಸ್ವಲ್ಪ ಹೆಚ್ಚು ಕಡಿಮೆ ಒಂದ ಸತಿ ಹೋಗಿ ಬಂದಿದ ಖರ್ಚು ಒಂದು 25000 ಬಂತು ಬಟ್ ಸೆಕೆಂಡರಿ ಬಟ್ ಅವನು ಮೋಸ ಮಾಡಿದ ನಮಗೆ ಅವನು ಹೇಳಿದ ರೀತಿ ನಮಗೆ ಸಸಿಗಳು ಜರ್ಮಿನೇಷನ್ ಬರಲಿಲ್ಲ ಬೇರುಗಳು ಬರಲಿಲ್ಲ ಗಿಡನೂ ಬರಲಿಲ್ಲ ಗೇಟ್ ಬಿಯಾಕಿದ್ರೆ ಇಲ್ಲಿ ಬರ್ತಿದ್ರು ವರ್ಮಿ ಕಾಂಪೋಸ್ಟ್ ಮಾಡಕ್ಕೆ ಇವರು ಮಷಿನ್ ಯೂಸ್ ಮಾಡ್ತಾರೆ ಅದೇ ವರ್ಮಿ ಕಾಂಪೋಸ್ಟ್ ಅಂದ್ರೆ ಅವರು ತೋಟದ ಅಲ್ಲಿ ಇವರದ ಏನು ಮರಗಿಡಗಳು ಇದಾವಲ್ಲ ಅದಷ್ಟು ಎಲೆಗಳನ್ನು ತಗೊಂಡು ಮಷಿನ್ ಗೆ ಹಾಕಿ ನೀರು ಬಿಟ್ಟು ಎರೆಹುಳು ಬಿಡ್ತಾರೆ ಅದೇ ವರ್ಮಿ ಕಾಂಪೋಸ್ಟ್ ಅದು ಏನು ಸ್ಪೆಷಲ್ ಏನಿಲ್ಲ ಅವನು ಏನು ಮೋಸ ಮಾಡಿದ ಅಂದ್ರೆ ನಮಗೆ ಇದು ಒಂದು ಕಡ್ಡಿ ನಾನು ತೋರಿಸ್ತೀನಲ್ಲ ಬೈಕ್ ಇದು ಒಂದು ಕಡ್ಡಿ ಇದೆಯಲ್ಲ ಇದು ಇದು ಒಂದು 17 ರೂಪಾಯಿ ಈ ತರ ರಡಿರ ಸಸಿ ತಗೊಂಡ್ರೆ ಒಂದು ಗಿಡ ಟಿಶ್ಯೂ ಕಲ್ಚರ್ ರಡಿರ ತಗೊಂಡ್ರೆ ಇದು ನಮಗೆ 40 ರೂಪಾಯಿ ಒಂದು ಬಿಳುತ್ತೆ ಅಂದ್ರೆ ಇವಾಗ ನಾವು ತಗೊಂಡ್ಬಂದಿದ್ದು 25000 10000 ಕ್ಕೆ 2000 ಗಿಡ ಹೋಗಿದವೆ ಅಂದ್ರೆ 4000 4000 ಇಂಟು 17 ಅಂದ್ರೆ 10000 ಕ್ಕೆ 17000 ಒಂದು 34000 34000 ದುಡ್ಡು ವೇಸ್ಟ್ ಆಗಿದೆ ಬಟ್ ಚೆನ್ನಾಗಿ ಬಂದಿದೆ ಇವರದೇನ್ ಪ್ರಾಬ್ಲಮ್ ಇಲ್ಲ ಇವರು ಚೆನ್ನಾಗಿ ಬೆಳೆಸಿದ್ರು ಆಲ್ಮೋಸ್ಟ್ ಆಲ್ ನಾವೇ ಮಾಡಿರೋದಿಲ್ಲ ನಮ್ಮದೇ ಮಣ್ಣು ನಾವೇ ನಿಂತಿದ್ ಮಾಡ್ಸಿದ್ವಿ ಲೇಬರ್ ಇಂದ 100 ಜನ ಲೇಬರ್ ಹೋಗಿದ್ರು ಇದು ಮಾಡಕ್ಕೆ ಬಟ್ ಈ ತರ ಜರ್ಮಿನೇಷನ್ ಬಂದಿಲ್ಲಲ್ಲ ಈ ತರದವೆಲ್ಲ ವೇಸ್ಟ್ ಬಟ್ ಈ ತರ ಕಡ್ಡಿಗನ ನಾವು ಸ್ವಲ್ಪ ಹೆಚ್ಚು ಕಡಿಮೆ 17 ರೂಪಾಯಿ ಕೊಟ್ಟಿದ್ದೀವಿ ಆಮೇಲೆ ಲೇಬರ್ ಕಾಸ್ಟ್ ಎಲ್ಲ ಸೇರಿಸಿದ್ರೆ ಒಂದು 25 30 ರೂಪಾಯಿ ಖರ್ಚಾಗುತ್ತೆ ಏನಪ್ಪ ರಮೇಶ್ ಹೆಂಗ್ ಬಂದಾವ್ ತರ್ಟಿ ಪರ್ಸೆಂಟ್ ಹೋಗೈತೆ ನನಗಂತೂ ನನಗೆ ಹಾಕತ್ತೆ ನಿನಗೆ ಆಗಲ್ಲ ನನ್ನ 15000 ಬಾರ ಪೊರಕ್ಕೆ ಅಲ್ಲಿಗೆ ಬರಲ್ಲ ಬರ್ರಿ ಅಲ್ಲಿ ರಮೇಶ್ ಅಣ್ಣ ಬರ್ರಿ ತೋರ್ಸೋಣ ಅವ್ರು ಏನಂತ ನೋಡೋಣ ಅವ್ರು ನಾವು ಬಹಳ ದಿನ ಆದ್ಮೇಲೆ ಬಂದಿದ್ದೀವಿ
30% ಅಂದ್ರೆ ಎಷ್ಟಪ್ಪ 25000 ಕ್ಕೆ 1000 ಕ 1300 1300 300 ಇಂಟು 25 10 ಕ 3000 ಆ 20000 ಕ್ಕೆ 6000 5000 ಕ್ಕೆ 2500 ಅಲ್ಲ 1500 ಎಷ್ಟು ಆಯ್ತು 7500 ಗಿಡ ಹೋಗಿದೆ 3000 25000 ಮೈನಸ್ 20000 ತಾನೆ 20000 ದಲ್ಲಿ ಮೈನಸ್ 6500 जस्ट चपटे बिटी गुरु जी देखिए वो कितना छोटा वाला स्टिक भेजा उन्होंने अभी कम से कम अभी देखिए कितना उसमें आधा निकला है आधा नहीं निकला है अभी देखिए इसमें कौन बनाते है गोरे जी गुटी इतना छोटा वाला में कौन बनाते है गुटी रमेश अण्णा इनका अभी देखिए अभी उसमें क्या है कुछ भी नहीं है इसमें तो कुछ भी नहीं अदे ना एक्चुअली इवर्गे बी टी गोरे अंतर ಕನ್ಸಲ್ಟೆಂಟ್ ಅವ್ರಿಗೆ ಕಾಲ್ ಮಾಡಿದೆ ಆ್ಯಕ್ಚುಲಿ ಅವ್ರು ರೆಫರ್ ಮಾಡಿದ್ರು ನಿಮಗೆ ಯೂಟ್ಯೂಬೆಲ್ಲ ಸರ್ಚ್ ಮಾಡಿದ್ರೆ ಸಿಗ್ತಾರೆ ಬಿ ಟಿ ಗೋರೆ ಅಂತ ಅವರು ಪೊಮೊಗ್ರೇಟ್ ಕಲ್ಟಿವೇಷನ್ ಮಾಡೋದು ಯಾವ ಥರ ಪ್ಲಾಂಟೇಷನ್ ಮಾಡೋದು ಯಾವ ಥರ ಆಮೇಲೆ ಪ್ಲಾಂಟೇಷನ್ ಮಾಡೋದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ದಾಳಿಂಬೆ ಬೆಳೆಯೋದು ಯಾವ ರೀತಿ ಕನ್ಸಲ್ಟೆಂಟ ಯಾವ ರೀತಿ ಕನ್ಸಲ್ಟೆಂಟ್ ತೊಗೋಬೇಕು ಅಂತದನ್ನೆಲ್ಲ ಹೇಳ್ಕೊಡ್ತಾರೆ ಬಟ್ ಒಳ್ಳೆ ಮನುಷ್ಯನೇ ಅವರು ಬಟ್ ಅವರೇ ರೆಫರ್ ಮಾಡಿದ್ದು ನನಗೆ ಇದನ್ನ ಅವರು ಇವಾಗ ನಾನು ಕಾಲ್ ಮಾಡಿ ಮಾತಾಡಿದೆ ಅವ್ರು ಹೇಳಿದ್ರು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು ನನಗೆ ಲಾಸ್ ಆಗಿರೋದು ಇಂಪಾರ್ಟೆಂಟ್ ಅಲ್ಲ ಬಟ್ ನಾನೀಗ ಪ್ಲಾಂಟೇಷನ್ ಮಾಡ್ತೀನಲ್ಲ ಅಲ್ಲಿ ಆ ಪ್ಲಾಂಟು ಆ ಪ್ಲಾಂಟೇಷನ್ ಮಾಡೋಕ್ಕೆ ಪ್ಲಾಂಟ್ ಕಡಿಮೆ ಇದೆ ನನ್ನ ಹತ್ರ ಈ 2000 ಗಿಡ ಇದ್ದಾವೆ ಕಡಿಮೆ ಬರ್ತಾ ಇದೆ 2000 ಗಿಡ ಕಡಿಮೆ ಬರ್ತಾ ಇದೆ ಅಲ್ಲಿ ನನಗೆ ಬೇರೆದು ತೋಡ್ದಂಗಿದ್ದ ಬೇರೆ ಅಥವಾ ಯಾವುದೋ ಟಿಶ್ಯೂ ಕಲ್ಚರ್ ತಂದು ಒಂದು ಗಿಡ ಹಾಕಿದ್ರು ಇಷ್ಟು ಕಷ್ಟಪಟ್ಟು ಮಾಡಿರ್ತೀನಿ ಇದೆಲ್ಲ ಲಾಸ್ ಆಗುತ್ತೆ ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ ಅದಕ್ಕೆ ನನಗೆ ಇಷ್ಟಕ್ಕೊಂದು ಬೇಜಾರಾಗಿದ್ದ ರೀಸನ್ ಅದೇ ನನಗೆ ಮೇನ್ ರೀಸನ್ ಅದೇ ಇವಾಗ ಒಪ್ಕೊಂಡಿದ್ದಾರೆ ಕಾಲ್ ಮಾಡಿ ಮಾತಾಡಿದ ಮೇಲೆ ಒಪ್ಕೊಂಡ್ರು ಇಲ್ಲ ಬಿಡ್ರಿ ಕೊಡಿಸ್ತೀನಿ ಏನು ತೊಂದರೆ ಇಲ್ಲ ಇನ್ನೂ 2000 ಗಿಡ ಕೊಡಿಸ್ತೀನಿ ಬಿಡಿ ಅಂತ ಹೇಳಿದ್ದಾರೆ ಈ ಥರ ನೀವು ಯಾವುದಕ್ಕೆ ಎಷ್ಟು ನೀವು ಇಂಪಾರ್ಟೆನ್ಸ್ ಕೊಡಬೇಕಾದ್ರೆ ಈ ಥರ ಇಂಪಾರ್ಟೆನ್ಸ್ ಕೊಡಬೇಕು ತೋರ್ಸಿದ್ನಲ್ಲ ಇವ್ರು ಕುಶವಣ್ಣ ಓಡಿಸ್ತಿದ್ರೆ ಎರಡು ಜೆಸಿಕ್ಕಿಂದ ನಮ್ದೊಂದಿದೆ ಇನ್ನೊಬ್ರದ್ದು ಮೈದೂರು ಸತೀಶ್ ಅಂತ ಒಬ್ಬರಿದ್ದಾರೆ ನಮ್ಮ ಫ್ರೆಂಡ್ ಅವ್ರದ್ದೊಂದು ಗಾಡಿ ಇವರು ಮುದೇನೂರು ಸಂಗಣ್ಣರ್ ಅಂತ ಒಬ್ರು ಕವಿ ಇದ್ರು ನಿಮ್ಗೆ ಗೊತ್ತಿರಲ್ಲ ಮೋಸ್ಟ್ಲಿ ಇವಾಗಿನ ಜನ್ರೇಷನ್ ಯಾರಿಗೂ ಗೊತ್ತಿಲ್ಲ ಅವ ತುಂಬ ಫೇಮಸ್ ಅವರು ಈ ಚಿಕ್ಕೇರಿ ಅರ್ಧ ಫೇಮಸ್ ಆಯ್ತು ಅವರು ಒಂಥರ ನಾರದ ಮನೆ ಟೆಂಪಲ್ ಹೆಂಗೋ ಅವರು ಒಂಥರ ಫೇಮಸ್ಸೇ ಇವರು ಅವ್ರ ಮಗ ಅವರ ಅವ್ರ ತಮ್ಮರ ಮಗ ವಿರೂಪಾಕ್ಷಪ್ಪರ್ ಅಂತ ಇದ್ದಾರೆ ಅವ್ರ ಮಗ ನಿಮ್ಮ ಹತ್ರ ಮುದೇನೂರು ಜಗದೀಶ್ ಅಂತ ಇವರು ಕೃಷಿಕರೇನಲ್ಲ ಇಂಜಿನಿಯರ್ ಇಂಜಿನಿಯರ್ ಇವರು ಇಲ್ಲಿ ಜಿಂದಾಲಲ್ಲಿ ಇಂಜಿನಿಯರ್ ಅಂತ ಅವ್ರ ಅಂಕಲ್ ಇವಾಗ ಬಂದು ಈ ಕೃಷಿ ಮಾಡ್ತಾ ಇದ್ರೆ ಮುಂಚೆನೂ ಮಾಡ್ತಾ ಇರ್ತಾರೆ ಮೋಸ್ಟ್ಲಿ ಬೇರೆಯವ್ರಿಗೆ ನಾವು ರಿಟೈರ್ಡ್ ಆಗಿದ್ದೀವಿ ರಿಟೈರ್ಡ್ ಆಗಿ ಬಂದ ಮೇಲೆ 25 ವರ್ಷ ಜಿಂದಾಲ್ನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಈಗ ರಿಟೈರ್ಡ್ ಆದ್ಮೇಲೆ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀವಿ ಮಕ್ಕಳು ಅಂಕಲ್ ಮಕ್ಕಳು ಒಬ್ಬ ಮಗಳಿದ್ದಾಳೆ ಮಗಳು ಡಾಕ್ಟ್ರು ಎಂ ಡಿ ಇವಾಗ ಮಾಡ್ತಾ ಇದ್ದಾಳೆ ದಾವಣಗೆರೆ ಮಗ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅವನು ಕಾಗ್ನಿಜೆಂಟ್ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಇಬ್ಬರೇ ಮಕ್ಕಳು ಇವರಿಗೆ ಇವರು ದಾವಣಗೆರೆಯಲ್ಲಿ ಇರ್ತಾರೆ ಇವಾಗ ಕೆಲಸ ರತ್ತಿ ಇಲ್ಲಿ ಬಂದಿದ್ದಾರೆ ಇವ್ರದ್ದು ಅಂಕಲ್ದು ಒಂದು 35 ಎಕರೆ ಜಮೀನಿದೆ ಅಂತೆ ಇಲ್ಲಿ ಅಂಕಲ್ ಇಲ್ಲಿ ಎಷ್ಟು ಎಕರೆ ಅಂತ ಇಲ್ಲಿ
13 ಎಕರೆ ಇದೆ. ಇದರಲ್ಲಿ ಅರ್ಧ ಎಕರೆ ಕೃಷಿ ಹೊಂಡ ತೆಗಿತಾ ಇದ್ದಾರೆ. ಗೌರ್ಮೆಂಟ್ ಏನಾದ್ರೂ ಇದೆ ಅಂತ? ಹೌದು, ಗೌರ್ಮೆಂಟ್ ಇದು ಸೆಂಟ್ರಲ್ ಗೌರ್ಮೆಂಟ್ ಏಡ್ ಇದೆ. ಇದರಲ್ಲಿ 50% ಸಬ್ಸಿಡಿ ಕೊಡ್ತಿದ್ದಾರೆ. ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ 5.4 lakhs. 5.5 lakhs. 5,40,000. ಹೆಚ್ಚು ಕಡಿಮೆ ಜೆಸಿಬಿ ಎಷ್ಟು ಅವರ್ ಆಗೈತೆ ಟೋಟಲ್ ಎರಡು ಗಾಡಿ ಸೇರಿ? ಇವಾಗ ಒಂದ್ 4-5 ದಿನದಿಂದ ಕೆಲಸ ಮಾಡ್ತಾ ಇದಾರೆ. ಈಗ 6ನೇ ದಿವಸ. ಇವತ್ತಿಗೆ 6 ದಿವಸ ಅಂದ್ರೆ ದಿನ 9 hours ಹೊಡಿತಾರೆ ಒಂದೊಂದ್ ಗಾಡಿ. ಅಂದ್ರೆ ಇವಾಗ 120-125 hours ಆಗಿದೆ. ಆಮೇಲೆ 3 tractor ಪ್ಲೀಸ್ ಇದು ದಿನದ ಬಾಡಿಗೆ ಅಂತ ತಗೊಂಡಿದ್ದಾರೆ. ಮೊದಲು 6 tractor ಇತ್ತು, ಇಲ್ಲಿಂದ 3 tractor. ಆಮೇಲೆ ಇವ್ರು ನೋಡ್ರಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ಲ, ಮತ್ತು ಒಂದು 2.5-3 feet ಮೇಲ್ಗಡೆ ಚೆನ್ನಾಗಿರೋ ಫಲವತ್ತತೆ ಮಣ್ಣ ಒಳಗೆ ಬಂದಿದೆ. 480-500 ಟ್ರಿಪ್ ಹೋಗಿದೆ ಅಂತೆ. ಅಲ್ಲಿಂದ ಪಿಕ್ ಮಾಡಿದಾರೆ ಫಸ್ಟ್. ಹಿಂಗೆ ಉದ್ದ ಎಷ್ಟಿದೆ ಅಂತ ಅಲ್ಲಿ? ಉದ್ದ 245 feet. ಮೀಟ್ರ್ 245 meters. ಮೀಟ್ರ್ ಅಲ್ಲ, ಅಡಿ ಅಡಿ ಇದೆನಾ? 245 feet ಇದೆ. ಹಿಂಗೆ 70 feet ಇದೆ. ಜಾಸ್ತಿ ಇರ್ಬೇಕು ಇಲ್ಲ? 3 meters, 33 meters, 3 meters ಹೈಟ್, 3 meters. ಇದು ಡೆಪ್ತ್ ತೆಗ್ದಿದ್ದಾರೆ. ಇವಾಗ ನೆಲದಿಂದ 9-10 feet ಡೆಪ್ತ್ ಇದೆ. ಅಲ್ಲಿಂದ ಮೇಲ್ಗಡೆ ಒಂದ್ 9-10 feet ಸ್ಲೋಪ್ ಬರುತ್ತೆ. ಬಟ್ ನೀರ್ ಹಿಡಿಯೋದು ಇದ್ರಲ್ಲೇ, ಇದ್ರಲ್ಲೇನು ಏರಿ ಮೇಲೆ ನೀರ್ ಬರಲ್ಲ. ಮತ್ತೆ ಇವ್ರೇನಾದ್ರು ಬೋರ್ವೆಲ್ ನೀರ್ ಇದಕ್ಕೆ ಡಂಪ್ ಮಾಡ್ಕೊಂಡ್ರೆ ತಡಪಲ್ ಹಾಕೊಂಡು ಮಾಡ್ಬೋದು. ಬಟ್ ಇವ್ರ ಹಿಂಗೆ ಮಣ್ಣಿಂದಾನೆ ಮೇಂಟೈನ್ ಮಾಡ್ತಾ ಇದಾರೆ. ಇವಾಗ ನಾರ್ಮಲ್ ಆಗಿ ಕೃಷಿ ಯಾರು ಮಾಡಕ್ ಆಗಲ್ಲ. ಅಂಕಲ್ ರಿಟೈರ್ಡ್ ಆಗಿ ಬಂದರೆ ಏನು ಇಂಟ್ರೆಸ್ಟ್ ಐತೆ ಮಾಡ್ತಾ ಇದಾರೆ. ಈಗ ನಾರ್ಮಲ್ ಆಗಿ ಯಾಕೆ ಮಾಡಲ್ಲ ಕೃಷಿ ಅಂದ್ರೆ, ಇದರಿಂದ ಅಷ್ಟೊಂದು ಏನು ಇನ್ಕಮ್ ಇರಲ್ಲ, ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ರಿಟರ್ನ್ಸ್ ಅರ್ನ್ ಮಾಡಕ್ ಆಗಲ್ಲ. ಹಂಗ ನಾರ್ಮಲ್ ಮಾಡಲ್ಲ. ತುಂಬಾ ದೊಡ್ಡ ರೈತರು ಮಾಡ್ತಾರೆ, 50-100 acres ಇರೋದು ಮಾಡ್ತಾರೆ. ಕಾಮನ್ ಆಗಿ 35 acres ಮೇಲೆ ಇರೋದೆಲ್ಲ ಮಾಡ್ಕೊಳ್ತಾರೆ. ಇವ್ರದ್ದು ಇಲ್ಲಿ ನೀರಾವರಿ ಇಲ್ಲ, ಇವಾಗ ಬೋರ್ ಹಾಕ್ಸಿ ಎಲ್ಲ ಮಾಡ್ತಾರಂತೆ. ಇಲ್ಲಿ ಜಾಸ್ತಿ ನೀರ್ ಬರುತ್ತಂತೆ ಅಂಕಲ್ದು ತೋರ್ಸಿದ್ರೆ, ಅಲ್ಲಿ ಒಳಗಲ್ಲಿದೆ ಬಹಳ ಜಾಸ್ತಿ ನೀರ್ ಬರುತ್ತಂತೆ. ಅದಕ್ಕೋಸ್ಕರ ಇದು ಒಂದ್ 3 ವರ್ಷ ನೀರ್ ಕುಡಿಯುತ್ತೆ, ಏನ್ ಯೂಸ್ ಆಗಲ್ಲ ಅಂಕಲ್ಗೆ. ಸುಮಾರು 45 lakh liters. 45 lakh liters. ಅಂಕಲ್ ತೆಳಗಡೆಯಿಂದ ಕೌಂಟ್ ಹಾಕಿದ್ದಾರೆ, ಫುಲ್ ಟಾಪ್ ಟು ಬಾಟಮ್ ಕೌಂಟ್ ಹಾಕಿದ್ರೆ ಇದು ಸ್ವಲ್ಪ ಹೆಚ್ಚು ಕಡಿಮೆ 2.5-3 crore ಲೀಟರ್ ಹಿಡಿಯುತ್ತೆ. ಅಂಕಲ್ಗೆ ಗೊತ್ತಿಲ್ಲ, ಏನೋ ಅವ್ರು ಕ್ಯಾಲ್ಕುಲೇಟ್ ಮಾಡಿಲ್ಲ. 2.5-3 crore ನೀರು ಹಿಡಿಯುತ್ತೆ ಬೋರ್ವೆಲ್ ನೀರು ಸ್ಟಾಕ್ ಮಾಡಿದ್ರೆ 2.5-3 crore ನೀರು ಹಿಡಿಯುತ್ತೆ ಮಾಡ್ತಾ ಇದ್ರಿ. ಇದು ಫಿನಿಶ್ ಆದ್ಮೇಲೆ ನಿಮಗೆ ಇನ್ನೊಂದು ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಸತೀಶಿನ ಗಾಡಿ, ಇದು ನಮ್ಮ ಗಾಡಿ, ಇದು 3 days ಎಕ್ಸ್ಟ್ರಾ ಅಂತ. ಇದು ಅದಕ್ಕೆ ಅಂಕಲ್ಗೆ ಗೊತ್ತಿಲ್ಲ, ಅಂಕಲ್ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ಕೆಲಸ ಮಾಡ್ತೀರಿ ಇಷ್ಟು ದೊಡ್ಡ ಕೆಲಸ. ಇಲ್ಲ, ದೊಡ್ಡ ಕೆಲಸ ಮಾಡಿದ್ರು. ನಾವು ಇಂಜಿನಿಯರಿಂಗ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರ ನಮ್ಮ ಗಾಡಿ ಬಹಳ ಚೆನ್ನಾಗಿ ಕೆಲಸ ಮಾಡತೈತಿ ಅಂತಕ್ಕಂಥದ್ದು ನಮಗೆ ಪ್ರೂವ್ ಆಗಿದೆ. ಯಾಕಂದ್ರೆ ಅದ್ರ ಬಕೆಟ್ ಸೈಜ್ ಕೂಡ ಜಾಸ್ತಿ ಇದೆ, ಆಮೇಲೆ ಬೂಮ್ ಲೆಂತ್ ಕೂಡ ಜಾಸ್ತಿ ಇದೆ. ಅವೆಲ್ಲ ಇರೋದ್ರಿಂದ ಗಾಡಿ ಕೆಲಸ ಮಾಡೋದ್ರಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ, ಹೆಚ್ಚಿನ ಕೆಲಸನೂ ಮಾಡ. ಆಮೇಲೆ ಈ ಏರಿನ ಆ ಗಾಡಿಯಿಂದ ಎತ್ತಕ್ಕ ಆಗಲ್ಲ, ಆಗುತ್ತೆ ಅಂಕಲ್? ಅದ್ರದ್ದು ಬೂಮ್ ಕಡಿಮೆ ಇದೆ, 2 feet ಕಡಿಮೆ ಇದೆ. ಹಂಗಾಗಿ ಇದು 3DX ಬಹಳ ಚೆನ್ನಾಗಿದೆ. ಎಕ್ಸ್ಟ್ರಾ ಇದು, ಅದು 3DX. ಅದು ಅದು ನೋಡ್ರಿ, ಅದು ಇವಾಗ 2 ತಿಂಗಳ ಗಾಡಿ. ಇದು ನಮ್ಮ ಗಾಡಿ 8.5, ಈಗ 9th year ರನ್ನಿಂಗ್. ಅಂದ್ರೆ ನಾವು ಜಾಸ್ತಿ ಅವರ್ಸ್ ಏನು ಓಡಿಸಿಲ್ಲ, ಬಟ್ ಲಿಮಿಟ್ ಆಗಿ ಓಡಿಸಿದೀವಿ. ಅನಾವಶ್ಯಕ ನಾವು ಉದ್ರಿ ಎಲ್ಲ ಹೊಡೆಯಲ್ಲ, ಕ್ರೆಡಿಟ್ ಎಲ್ಲ ಹೊಡೆಯಲ್ಲ, ಕ್ಯಾಶ್ ನಗದಿ ಪೇಮೆಂಟ್ ಕೊಡೋರಿಗೆ ಅಷ್ಟೇ ಹೊಡಿತೀವಿ. ಕಿರಿಕಿರಿ ಇರಬಾರ್ದು ಪಾರ್ಟಿ, ಆ ಥರ ಇದ್ರೆ ಮಾತ್ರ ಹೊಡಿತೀವಿ. ಇದು ಆ್ಯಕ್ಚುಲಿ ನಮ್ಮ ಅಣ್ಣನ ಕೆಲಸ ಮಾಡ್ತಾ ಇತ್ತು, ಒಂದು 80 hours ಮಾಡಿ ಬಿಟ್ಟು ಬಂತು. ಇವ್ರ ಅಂಕಲ್ 2 ದಿನ ಮಾಡಿದ್ಮೇಲೆ ಇಲ್ಲ ಅಂಕಲ್ ಅಲ್ಲಿ ಕೆಲಸ ಐತೆ ಅಂದ್ರೆ ಕಳ್ಸಕ್ಕೆ ರೆಡಿ ಇರಲಿಲ್ಲ. ತಿರ್ಗಾ ಅವ್ರಿಗೆ ಬೇರೆ ಗಾಡಿ ಹೋಯ್ತು, ನಮ್ಮ ಗಾಡಿ ಇಲ್ಲಿ ಅಂಕಲ್ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಇದು ನಮ್ಮ ಫ್ರೆಂಡ್ ಅವ್ರದ್ದ. ಆಮೇಲೆ ಇನ್ನೊಂದು ಹೇಳ್ಬೇಕು ನಿಮಗೆ, ಗೊತ್ತಿರಲಿಲ್ಲ ಇವರು ನಮಗೆ ಭಾಳ ಹತ್ರದಾರಂತ. ಇವರು ನಮ್ಮರೇ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಇವರು ನಮ್ಮ ಫಾದರ್ ಫ್ರೆಂಡ್ ಅಂತೆ. ನನಗೆ ಗೊತ್ತಿರಲಿಲ್ಲ, ಗಾಡಿ ಬಂದು 3-4 ದಿನ ಕೆಲಸ ಮಾಡಿದ್ಮೇಲೆ ಗೊತ್ತಾಯ್ತು. ಹೌದು, ಗೊತ್ತಿಲ್ಲ, ಆಮೇಲೆ ಗೊತ್ತಾಯ್ತು. ಎಲ್ಲ ವಿಚಾರ ಮಾಡಿದಾಗ ಅದು ನೋಡಿದ್ರೆ ಆಕ್ಚುಲಿ ನಮ್ಮ ವಿಜಯನಗರ ಕಾಲೇಜ್ ಹಾಸ್ಟೆಲ್ ಇರ್ತಕ್ಕಂಥ ನಮ್ಮ ರೂಮ್ಮೇಟ್ ಅವರ ಫ್ರೆಂಡ್, ನಮ್ಮ ಫ್ರೆಂಡ್ ಅವ್ರದೇ ಗಾಡಿ ಅಂತ ಕೇಳಿದ್ಮೇಲೆ ಬಹಳ ಖುಷಿ ಆಯ್ತು ನಮಗೆ. ಆಮೇಲೆ ನಮ್ಮ ಅಪ್ಪಾಜಿ, ನಮ್ಮ ಚಿಕ್ಕಪ್ಪ ಮತ್ತೆ ನಮ್ಮ ಅಪ್ಪಾಜಿ ದೊಡ್ಡಿಂಗನಗೌಡ್ರು ಸಣ್ಣಿಂಗನಗೌಡ್ರು ಅಂತ, ಅವರು ವಿಜಯನಗರ ಇದರಲ್ಲಿ ಹೊಸಪೇಟೆಯಲ್ಲಿ ವಿಜಯನಗರ ಕಾಲೇಜ್ ಹೆಸರು ಅದು. ಅಲ್ಲಿ ಡಿಗ್ರಿ ಮಾಡಬೇಕಾದ್ರೆ ಪಿ ಯು ಸಿ ಮಾಡ್ಬೇಕು. ಅವ್ರ ಡಿಗ್ರಿ ಇದ್ರೆ ನಾನು PUC ಇದ್ದೆ. ನಮ್ಮ ಫಾದರ್ BCOM ಮಾಡಬೇಕಾದ್ರೆ ಅಲ್ಲಿ PUC ಇದ್ರಂತ ಅಂಕಲ್ಲು. ಅಲ್ಲಿ ಪರಿಚಯ, ಅಲ್ಲಿಗೇನೆ ಇಲ್ಲಿ ಪಕ್ಕದಾಗೆ ನಮ್ಮೂರಿಂದ 4 kilometers ಅಷ್ಟೇ ಚಿಕ್ಕೇರಿ, ಮುಂಚೆಯಿಂದನೂ ಪರಿಚಯನೇ. ಇವರು ಮಧು ಅಂತಂದು ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದಾರೆ. ಇದೆಲ್ಲ ನೋಡಿ ನಮಗೆ ಖುಷಿ ಆಯ್ತು. ಈಗ
ಅತ್ಯಾಧುನಿಕವಾಗಿರ್ತಕ್ಕಂತ ಹೊಸ ಕೃಷಿ ಮೆಥಡ್ಸ್ ಗಳನ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ದಾಳಿಂಬೆ ಇವೆಲ್ಲ ಕೋಟಿ ಗಟ್ಟಲೆ ಬೆಳೀತಾರೆ ಇವರು. ದೊಡ್ಡ ರೈತರು ಲ್ಯಾಂಡ್ ಲಾರ್ಡ್ಸ್. ಹಂಗಾಗಿ ಈಗ ನೆಕ್ಸ್ಟ್ ಜನರೇಷನ್ ಏನಿದೆ ಅಲ್ಲ, ಈ ಜನರೇಷನ್ ಎಲ್ಲ ಸಾಫ್ಟ್ವೇರ್ ಗೆ ಅಂಟ್ಕೊಂಡ್ಬಿಟ್ಟಿದ್ದಾರೆ. ಅಂತದ್ರಲ್ಲಿ ಇವರು ಬಹಳ ಚೆನ್ನಾಗಿ ಕೃಷಿ ಮಾಡೋದನ್ನ ನೋಡಿದ್ರೆ ಬಹಳ ಖುಷಿ ಅನಿಸ್ತದೆ. ಮುಂದೆ ಇದೇ ಚೆನ್ನಾಗಿ ಸ್ಟ್ಯಾಂಡ್ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಒಂದು ಅನಿಸಿಕೆ. ನಿಮ್ಮ ಮಗ, ನಿಮ್ಮ ಮಗ ಏನಂತಾರೆ? ನಮ್ಮ ಮಗನು ಅವನು ಸಾಫ್ಟ್ವೇರ್ ಇಂಜಿನಿಯರ್. ಅವನು ಒಂದೊಂದ್ಸಾರಿ ಪ್ರೆಷರ್ ಬಿದ್ದಾಗ ಕಂಪ್ನಿದು ಏ ಬ್ಯಾಡ್ ನಡೆಯಪ್ಪ ನಾನು ಮಾಡ್ತೀನಿ ಅಗ್ರಿಕಲ್ಚರ್ ಅಂತಾನೆ. ಆದ್ರೆ ಸದ್ಯ ಬೇಡಪ್ಪ ನೀನು ಅದನ್ನೇ ಮಾಡು. ಇವಾಗ ಇದು ಇದ್ದೇ ಇರುತ್ತೆ ಮಾಡ್ಲಿಕ್ಕೆ. ಇವಾಗ ಇವ್ರಿಗೆ ಮಗ ಬಂದು ಮಾಡೋವಷ್ಟು ಭೂಮಿ ಇದೆ. ಇವಾಗ ಕೆಲವರಲ್ಲಿ ಏನ್ ಮಾಡ್ತಾರೆ, ಇಂಜಿನಿಯರಿಂಗ್ ಕೆಲಸ ಅಂತ ಹೋಗ್ತಾರೆ. ಒಂದ್ ವರ್ಷ ಎರಡು ವರ್ಷ ಹೋಗ್ಬಿಟ್ಟು ಪ್ರೆಷರ್ ತಡಿಯಕ್ ಆಗಲ್ಲ. ಅವ್ರ ಜಮೀನ್ ಕಡಿಮೆ ಇರುತ್ತೆ, 10 ಎಕರೆ 15 ಎಕರೆ ಇರುತ್ತೆ. ಬಂದ್ ಇಲ್ಲಿ ಪೇಚಾಡ್ತಾರೆ, ಮತ್ತೆ ಇಲ್ಲಿ ಮಾಡಕ್ಕಾಗಲ್ಲ, ಮತ್ತೆ ಸಿಟಿಗೆ ಓಡಾಕ್ತಾರೆ. ಹೋಗ್ತಾರೆ ಹೋಗ್ತಾರೆ, ಮತ್ತೆ ಹೋಗಿ ಮತ್ತೆ ಕೆಲಸ ಹುಡುಕಂತಾರೆ. ಅದು ಸ್ವಲ್ಪ ಕಷ್ಟದ ಕೆಲಸ. ಇವಾಗ ಇವ್ರು ಫ್ಯಾಮಿಲಿ ಬಂದು ದೊಡ್ಡ ಫ್ಯಾಮಿಲಿನೇ. ಇವ್ರದ್ದು ಟೋಟಲ್ ಎಷ್ಟೆಕರೆ ಇತ್ತಂತೆ? ನಮ್ದು 100 ಎಕರೆ. ಇವ್ರದ್ದು 100 ಎಕರೆ ಇತ್ತು. ಬಟ್ ಮೂರ್ ಜನ ಅಣ್ಣ ತಮ್ಮಗಳು, ಆದ್ರೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಕೆಲ್ಸಕ್ಕೆ ಹೋಗಿದ್ದಾರೆ. ಇವಾಗ ರಿಟೈರ್ಡ್ ಆದ್ಮೇಲೆ ಬಂದ್ಮೇಲೆ ಇದು ಮಾಡ್ತಾ ಇದಾರೆ ಅಂಕಲ್. ಚೆನ್ನಾಗೆ ಮಾಡ್ತಾ ಇದಾರೆ. ಇದು ಈ ವರ್ಷನೇ ಮಳೆ ಬಂದು ತುಂಬೋದು ಅಂತ ಅನ್ಸುತ್ತೆ ನನಗೆ. ಅನ್ಸ ಮಟ್ಟಿಗೆ ಹೋದ ವರ್ಷ ಮಳೆ ಆದಂಗೆ ಈ ವರ್ಷ ಆದ್ರೆ ತುಂಬುತ್ತೆ. ಒಂದು 15 ಎಕರೆ ನೀರಾವರಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದೇ ಈಗ ನೇಚರ್ ಇದ್ರ ಮೇಲೆ ಡಿಪೆಂಡ್, ಮಳೆ ಮೇಲೆ ಡಿಪೆಂಡ್. ಬಟ್ ಏನ್ ಕಾಲ 1/2 ಎಕರೆ ಹೋಗುತ್ತೆ, ಏನ್ ಇಂಪಾರ್ಟ್. 1/2 ಎಕರೆ ಏನ್ ದೊಡ್ಡದಲ್ಲ. ಈಗ ನೀರಿದ್ರೆ ಒಂದ್ ಮಳೆ ಏನಾದ್ರು ತುಂಬಿತ್ತು, ಒಂದೇ ಮಳೆ ಚೆನ್ನಾಗಾಯ್ತು, ನೆಕ್ಸ್ಟ್ ಮಳೆಗಳು ಆಗದೆ ಇದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು ನೀರು. ಆತರ ಇದನ್ನ ಎಲ್ಲಾ ರೈತರಿಗೆ ಹೇಳ್ಬೇಕಂದ್ರೆ ಆಗಲ್ಲ. ಕೆಲವರು ಜಾಗ ವೇಸ್ಟ್ ಆಗುತ್ತೆ ಅಂತಾರೆ. ಇವ್ರಿಗೆ ಅಂದಿರ್ತಾರೆ ಎಷ್ಟೋ ಜನ ಅಷ್ಟೇ, ಬಹಳಷ್ಟು ಜನ ನಮಗೆ ಹೇಳ್ತಿದ್ದಾರೆ ಇಷ್ಟು ದೊಡ್ಡದು ಯಾಕೆ ಮಾಡಿಸ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಇನ್ನೊಂದು ಏನಪ್ಪ ಇದ್ರ ಅಡ್ವಾಂಟೇಜಸ್ ಅಂದ್ರೆ, ಇದು ಕರಿ ಮಣ್ಣು ಇರೋದ್ರಿಂದ ಎರೆ ಮಣ್ಣು, ಹೆಚ್ಚಿನ ಫ್ಲೋರೈಡ್ ನೀರು ಬೋರಿಂದ ಬಿಟ್ರೆ ಮಣ್ಣು ಹಾಳಾಗುತ್ತೆ. ಅದಕ್ಕೋಸ್ಕರ ಈ ಮಳೆ ನೀರಿಂದ ಆದ್ರೆ ಹಾಳಾಗಲ್ಲ. ಅದು ಬಹಳ ಇಂಪಾರ್ಟೆಂಟ್ ಇದ್ರೊಳಗೆ. ಆಮೇಲೆ ಹೌದು, ನಿಮ್ಗೆ ಇನ್ನೊಂದು ಹೇಳ್ಬೇಕು, ಈ ರೋಡ್ ಅಲ್ಲಿ ಇದು ಕೆಸಳ್ಳಿ ರೋಡ್, ಇದು ಹಿಂಗ್ ಬಾಡಕ್ ಹೋಗುತ್ತೆ, 2 ರೋಡ್ ಡಿವೈಡ್ ಆಗುತ್ತೆ. ಹಿಂಗೆ ಇನ್ನೊಂದು ಈ ತರ ಈ ಕಡೆ ಚಿಕ್ಕೇರಿ ಹೋಗುತ್ತೆ, 4 ರೋಡ್ ಇದಾವೆ ಇಲ್ಲಿ. ಈ ಕಡೆ ನಮ್ಮೂರ್ ರೋಡ್ ಅಲ್ಲಿ ಸಿಕ್ಕಾಪಟ್ಟೆ ನೀರಾವರಿಗಳಿದಾವೆ ನೋಡಿದಲ್ಲ. ಅವು ಬ್ಲಾಕ್ ಸೈಡ್ ಆಕ್ಚುಲಿ, ಇದು ನೋಡ್ರಿ ಬ್ಲಾಕ್ ಸೈಡ್. ಇದೇನು ಕಲ್ಟಿವೇಟ್ ಇವಾಗ ಏನಲ್ಲ, ವಾಟರ್ ಕಲ್ಟಿವೇಶನ್ ಮಾಡಿದ್ರೆ ಅಲ್ಲಿ ನೆಲ ಎಲ್ಲ ವೈಟ್ ಆಗಿದ್ದಾವೆ. ಅಂದ್ರೆ ನೀವು ಗೊಬ್ಬರ ಹಾಕ್ದಲೆ ಬೆಳೆಯಕ್ಕೆ ಆಗಲ್ಲ, ಹಂಗಾಗಿದೆ. ಫ್ಲೋರೈಡ್ ಆಗಿಬಿಟ್ಟಿದ್ ನೆಲ ಎಲ್ಲ. ಬಟ್ ಈ ತರ ನೀರು ಯೂಸ್ ಮಾಡಿದ್ರೆ ಏನ್ ತೊಂದರೆ ಇಲ್ಲ, ಫ್ಲೋರೈಡ್ ಏನಾಗಲ್ಲ, ಚೆನ್ನಾಗೇ ಇರುತ್ತೆ ಆಲ್ಮೋಸ್ಟ್ ಆಲ್. ಇವರು ಮುಂಚೆ ಅಂಕಲ್ ದಾಳಿಂಬೆ ಬೆಳೆದಿದ್ರೆ ಅದು ಹಚ್ಚಿಲ್ಲ, ಬೆಳೀತಾ ಇದಾರೆ ಅವರು, ಬೆಳೀತಾ ಇದಾರೆ. ನಾವಿನ್ನು ಅದಕ್ಕೆ ಹೋಗಿಲ್ಲ. ನಾವು ಈಗ ಸದ್ಯ ಪಾಮ್ ಟ್ರೀ ಹಾಕಿದ್ದೀವಿ, 8 ಎಕರೆ ಹಾಕಿದ್ದಾರೆ. ಇವ್ರು 8 ಎಕರೆ ಪಾಮ್ ಟ್ರೀ ಹಾಕಿದಾರಂತೆ. ಅದು ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಎಷ್ಟು ತಿಂಗಳು ಇವಾಗ? 8 ಮಂತ್ಸ್ ಆಗ್ತದೆ. 8 ಮಂತ್ಸ್ ಚೆನ್ನಾಗಿ ಬಂದಿದೆ. 4 ವರ್ಷಕ್ಕೆ ಬರುತ್ತೆ. 4 ವರ್ಷಕ್ಕೆ ಬರುತ್ತಂತಲ್ಲ. ಅದೇ ಈ ತರದ್ದೇ ಇವರಿಗೆ. ಯಾಕಂದ್ರೆ ಇವರು ಇವಾಗ ಹಾರ್ಟಿಕಲ್ಚರ್ ದೊಡ್ಡದಾಗ ಹಾರ್ಟಿಕಲ್ಚರ್ ಮಾಡಕ್ಕಂದ್ರೆ ಆಗಲ್ಲ, ಯಾಕಂದ್ರೆ ಏಜ್ ಆಗಿದೆ. ಮೇಲತ್ತು ಇಂಟ್ರೆಸ್ಟ್ ಇದೆ ಮಾಡಕ್, ತುಂಬಾ ಇಂಟ್ರೆಸ್ಟ್ ಇದೆ. ಬಟ್ ಅವ್ರಿಗೆ ಅಷ್ಟು ಪೇಷನ್ಸ್ ಇರಲ್ಲ, ಆಮೇಲೆ ಅಷ್ಟೊಂದು ಕೆಲಸ ಮಾಡಕ್ ಆಗಲ್ಲ. ಹಂಗಾಗಿ ಈಗ ಈಸಿಯಾಗಿ ಮೆಥಡ್ ಇರುತ್ತೆ, ಹೊಸ ಹೊಸ ಬೆಳೆಗಳಿರ್ತವೆ. ಈ 60 ಇಯರ್ಸ್ ಆಗಿದೆ ಅಂಕಲ್. ಇವಾಗ ಮೇನ್ ಪ್ರಾಬ್ಲಮ್ ಇರತಕ್ಕಂಥದ್ದು ಲೇಬರ್ದು. ಅದಕ್ಕಿಂತ ಲೇಬರ್ಸ್ ಗಳು ಸಿಗ್ತಾ ಇಲ್ಲ. ದುಡ್ಡಿದೆ, ಇಂಡಿಪೆಂಡೆಂಟ್ ಆಗಿ ಮಾಡತಕ್ಕಂತ ಬೆಳೆಗಳಿಗೆ ನಾವೀಗ ಹೋಗ್ಬೇಕಾಗಿದೆ. ಡಿಪೆಂಡೆನ್ಸಿ ತಪ್ಪಿಸ್ಕೋಬೇಕು ರೈತರು. ಅದೇ ನೀವ್ ಕೆಲವರೆಲ್ಲ ಕಾಮೆಂಟ್ ಅಲ್ಲಿ ಕಲಾ ಮಾಧ್ಯಮ ವಿಡಿಯೋದಲ್ಲಿ ಕಮೆಂಟ್ ಆಗ್ತಾ ಇದ್ರಿ, ಕೆಲವರೆಲ್ಲ ಇದೆಲ್ಲ ದುಡ್ಡಿದ್ರೆ ಅಷ್ಟೇ ಮಾಡೋದು, ಚಿಕ್ಕ ಪುಟ್ಟ ರೈತರು ಮಾಡಕ್ ಆಗಲ್ಲ. ಆತರ ಏನು ಇಲ್ಲ, ಎಲ್ಲರೂ ಮಾಡಬಹುದು. ಲೇಬರ್ ಸಪೋರ್ಟ್ ಇರಬೇಕು, ಆಮೇಲೆ ನಿಮಗೆ ತಾಳ್ಮೆ ಇರಬೇಕು ಮೇಲೆ ಅಗ್ರಿಕಲ್ಚರ್ ಮಾಡಕ್ಕೆ. ಏನಂತ ಹೌದ್ರಿ, ಕೆಲಸ ಮಾಡಕ್ಕೆ ತಾಳ್ಮೆ ಇರಬೇಕು, ದಡ್ಕಾಂತ ಕೆಪಾಸಿಟಿ ಇರಬೇಕು. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮಾತ್ರ ಬೇರೆ, ಮೆಕ್ಕೆಜೋಳ ಈರುಳ್ಳಿ ಬೆಳೆದೇನು ದೊಡ್ಡದಲ್ಲ. ಕಾಮನ್ ಆಗಿ ರೇಟ್ ಇದ್ರೆ ಅದು ಚೆನ್ನಾಗೇನೆ ಬೆಳೆ, ಬಟ್ ರೇಟ್ ಇರಲ್ಲ. ಹಂಗಾಗಿ ನಾವು ಹಾರ್ಟಿಕಲ್ಚರ್, ನಾನು ಟೋಟಲ್ ಆಗಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹೋಗಿದ್ದೀನಿ. 44 ಎಕರೆ ಫುಲ್ ದಾಳಿಂಬೆ. ಹಂಗಾಗಿ ಅವ್ರ ವೈನಿ ಕೂಡ ಡಾಕ್ಟ್ರೆ. ಹೌದೌದು. ಹಂಗಾಗಿ ಒಳ್ಳೆ ಹಾಸ್ಪಿಟ್ಲು, ಒಳ್ಳೆ ಒಂದು ಹೆಸರು ಇದೆ. ಈ ರೀತಿಯಾಗಿ ಅವರು ಬಹಳ ಲೀಡಿಂಗ್ ಇದಾರೆ. ನಮ್ಮ ಫಾದರ್ ಇಂದ ಹಂಗೆ ಅಲ್ಲ, ಯಾವಾಗ್ಲೂ ಹಂಗೆ. ಇವಾಗ ನಾನ್ ಬಂದ್ ಮಾಡಿರೋದಂತ ಏನಿಲ್ಲ, ಬಟ್ ಅವ್ರು ಒಂದ್ ಲೆಕ್ಕಕ್ಕೆ ಮಾಡ್ತಾ ಇದ್ರು. ನಮ್ದು ಅವ್ರದಕ್ಕೂ ನಮ್ದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಅವರು ಬರೀ ಮೆಕ್ಕೆಜೋಳ ಅದನ್ನ ಬೆಳೀತಾ ಇದ್ರು, ಒಂದು ಪಪ್ಪಾಯಿ ಬೆಳೆದಿದ್ದಾರೆ. ಅವರು ಒಂದ್ 200 ಎಕರೆ ಜಮೀನ್ ತೂಗಿಸ್ತಾ ಇದ್ರು ಮುಂಚೆ ಎಲ್ಲ. ಬಟ್ ಇವಾಗ ನಾನ್ ಬಂದ್ಮೇಲೆ ಲ್ಯಾಂಡ್ ಕಡಿಮೆ ಇದೆ, ಬಟ್ ಆದ್ರೂ ಸೇಮ್ ಕ್ಯಾಪಿಟಲ್ ಎಲ್ಲ, ಸೇಮ್ ಇನ್ಕಮ್ ಎಲ್ಲ ಸೇಮ್ ಇದೆ, ಏನ್ ತೊಂದರೆ ಇಲ್ಲ. ಇವಾಗ ನಮ್ಮ ಫಾದರ್ 66 ವರ್ಷ. ನಿಮ್ಗೆ ಅಂಕಲ್? ನಮಗೆ ಈಗ 59 ವರ್ಷ. ಇನ್ನೇ ಅರ್ಧ ಸೀನಿಯರ್ ಸಿಟಿಜನ್ ಈ ಆಗಸ್ಟ್ಗೆ ಸೀನಿಯರ್ ಸಿಟಿಜನ್. ಆದ್ರೂ ಇವ್ರು ಕೃಷಿ ಮಾಡ್ಬೇಕಂತ ಬಂದಿದ್ದಾರೆ. ಇವರು ಇಷ್ಟೊಂದು ವರ್ಷ ಕೆಲಸ ಮಾಡಿದ್ದಾರೆ, 25 ವರ್ಷ ಎಕ್ಸ್ಪೀರಿಯನ್ಸ್ ಇವ್ರು ಇಂಜಿನಿಯರ್ ಅಲ್ಲಿ.
ಬಟ್ ಆದ್ರೂ ಕೃಷಿ ಮಾಡಬೇಕಂತ ಏನು ಬಂದಿದ್ದಾರೆ. ಇದರಿಂದ ನಾ ಆದಾಯ ಬೇಕು ಅಂತ ಬಂದಿಲ್ಲ, ಸುಮ್ಮನೆ ಕ್ರೇಜ್ಗೋಸ್ಕರ. ಏನಂತ ಆದಾಯ ಆದಾಯನು ಬೇಕ ಯಾಕಪ್ಪಂದ್ರೆ ನೀವು ಆದಾಯ ಇಲ್ದಂಗ ಸುಮ್ಮನೆ ಮಾಡಿದ್ರೆ ಉಪಯೋಗ ಇಲ್ಲ. ಈ ನಿಮ್ ತರ ಏಜ್ ನೋಡಿ ಏನು ಬರ್ತಾರಲ್ಲ ರಿಟೈರ್ಡ್ ಆದ್ಮೇಲೆ ತುಂಬಾ ಜನ ಸಿಟಿಯಲ್ಲಿ ಪಾರ್ಕ್ ಹಾಕೊಂಡು ನಾವು ತೋರಿಸಬೇಕಲ್ಲ ಎಲ್ಲರೂ ನಾವು ಅಗ್ರಿಕಲ್ಚರ್ ಮಾಡಿದೀವಿ ಅಂತ ಅಂದ್ರೆ ಈ ಚೇಂಜ್ ಇದರ ಮೇಲೆ ಡಿಪೆಂಡ್ ಅಲ್ಲ. ಬಟ್ ಆದ್ರೂ ಕೂಡ ಇದರಲ್ಲಿ ಸ್ವಲ್ಪ ಪಾಸಿಟಿವಿಟಿ ಇರಬೇಕು. ನಮಗೆ ದುಡ್ಡು ಬರಬೇಕು ಅಲ್ಲ, ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಶ್ರಮ ಇದ್ರೆ ಬಂದೇ ಬರುತ್ತೆ ಅಂಕಲ್ ಹೇಳಿದಂಗೆ. ಬಟ್ ಇವರು ಅದನ್ನೇ ಫುಲ್ ಟೆನ್ಷನ್ ಆಗಿ ತಗೊಂಡು ಗೈಡ್ಲೈನ್ಸ್ ಕೊಡ್ತಾರೆ ನೋಡ್ರಿ. ಇವರು ಇಷ್ಟು ಬಿಸಿಲಿದೆ, ಇವ್ರು ಇಷ್ಟು ವರ್ಷ ಬಿಸಿಲಿ ಬಂದಿಲ್ಲ, ಇವಾಗ ಬಿಸಿಲಿ ಬಂದಿದ್ದಾರೆ. ಆದ್ರೂ ನನ್ನ ಕೈಯಲ್ಲಿ ಇರಕ್ಕಾಗಲ್ಲ ಇಷ್ಟು ಬಿಸಿಲಾಗೆ. ನಾನು ಬಂದಿದ್ದೀನಿ ಇವಾಗ ಒಂದ್ ತಾಸ ಆಯ್ತು ಬಂದು, ನೀವು ಹೋಗ್ಬಿಡ್ತೀನಿ ಮನೆಗೆ. ಇಷ್ಟೊಂದು ಬಿಸಿಲಾಗಿ ಬೆಳಿಗ್ಗೆ ಅಂತ ಸಾಯಂಕಾಲ ತನಕ ಇಲ್ಲೇ ಇರ್ತಾರೆ ಮುಗಿಯೋ ತನಕ. ಬೆಳಿಗ್ಗೆ 8 ಗಂಟೆ ಸ್ಟಾರ್ಟ್ ಮಾಡ್ತಾರಲ್ಲ, ಏಳು ಗಂಟೆಗೆ ಕ್ಲೋಸ್ ಮಾಡ್ತಾರೆ ರೀಡಿಂಗ್. ನಮ್ ಗಾಡಿ ಒಂದ್ 9 ತಾಸು, ಅವ್ರದೊಂದು 9 ತಾಸು ಆಗುತ್ತೆ. ಇನ್ನೊಂದು 2-3 ಡೇಸ್ ಅಲ್ಲಿ ಮುಗಿಬಹುದು ಅನ್ಕೊಂಡಿದೀವಿ. ಇದಾದ್ಮೇಲೆ ಇನ್ನೊಂದು ಒಡೆಯನ್ನ ಮಾಡಿಸ್ತೀನಿ ಅಂತಂದ್ರು ಅಂಕಲ್. ಇನ್ನೊಂದಿದೆ ಅಂಕಲ್, ನಮ್ಮ ಬ್ರದರ್ದಿದೆ, ಅವ್ರು ಸ್ವಲ್ಪ ಏನೋ ಲೇಟ್ ಆಗಿ ಮಾಡ್ತಾರೆ. ಅದು ಬಿಟ್ರೆ ಬೋರ್ವೆಲ್ ಹಾಕ್ಸಿದ್ಮೇಲೆ ಪೈಪ್ ಲೈನು ಅದೆಲ್ಲ ಕೆಲಸ ಇದೆ, ತುಂಬಾ ಕೆಲಸ ಇದೆ ಅಂಕಲ್ದು. ಅದೇ ಬೇಸಿಗೆ ಅಲ್ಲ, ಈ ಮಳೆಗಾಲಕ್ಕೆ ಬರೋ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೋಬೇಕು. ಒಟ್ಟು 60 ಅದಾವ ಈಗ ಮಾಡದ. ಬೆಳಿಗ್ಗೆ ಮಾಡಿರ್ತೀರ ಒಂದ್ಸತಿ ಅಲ್ಲ? 5ಕ್ಕೆ ಇಲ್ಲೊಂದಿದೆ, ಆಮೇಲೆ ಇಲ್ಲೊಂದು ಬರುತ್ತೆ, ಆಮೇಲೆ ಇಲ್ಲೊಂದು ಲಿಂಕ್, ಇಲ್ಲೆರಡು ಬರ್ತವೆ, ಇಲ್ಲೊಂದು ಬರುತ್ತೆ. ಹಾಂ, ಇಷ್ಟಕ್ಕೆ ಮಾತ್ರ 4 ತಾಸಿಗೆ ಒಂದ್ಸತಿ ಮಾಡಬೇಕು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.